ಬಹುದಿ ವೃಕ್ಷ ಚಾನಲ್ಗೆ ಸ್ವಾಗತ. ಗಂಡ ಬೇರುಂಡ. ಸ್ನೇಹಿತರೆ, ಈ ಗಂಡ ಬೇರುಂಡ ಅನ್ನೋದು ಒಂದು ಕಾಲ್ಪನಿಕ ಪಕ್ಷಿ. ಮತ್ತೊಂದು ರೀತಿ ಹೇಳೋದಾದರೆ ಇದೊಂದು ಪುರಾಣ ಪಕ್ಷಿ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ. ನಮ್ಮ ರಾಷ್ಟ್ರ ರಾಜ್ಯದ ಬಾವುಟಗಳಲ್ಲಿ, ನಾಣ್ಯಗಳಲ್ಲೂ ಸಹ, ಕೆಲವು ಪ್ರಮುಖ ದೇವಾಲಯಗಳಲ್ಲೂ ಇದನ್ನು ನಾವು ಕಾಣಬಹುದು. ವಿಷ್ಣುವಿನ ವಾಹನ ಗರುಡ, ಇದು ಅದರದ್ದೇ ಆದ ಮತ್ತೊಂದು ದೈತ್ಯಾಕಾರದ ಪಕ್ಷಿ. ಸ್ವಲ್ಪ ಭಿನ್ನ, ಎರಡು ತಲೆ, ಅತಿ ಹೆಚ್ಚು ಮೊನಚಾದ ಕೊಕ್ಕು, ಕಾಲಿನ ಉಗುರುಗಳು ಸಹ, ದೇಹ ಒಂದೇ ಆದರೆ ತಲೆ ಮಾತ್ರ ಎರಡು. ಇದನ್ನು ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದರೆ, ಇಲ್ಲಿ ಎರಡು ತಲೆಗಳು ಎರಡು ವಿರುದ್ಧ ದಿಕ್ಕುಗಳನ್ನು ಸೂಚಿಸುತ್ತವೆ, ಅಥವಾ ಎರಡು ವಿರುದ್ಧ ಧ್ರುವಗಳು ಒಂದಾದರೆ ಅದಕ್ಕಿಂತ ಮಹತ್ತರವಾದ ಮತ್ತೊಂದು ಶಕ್ತಿ ಇಲ್ಲ ಅನ್ನೋದನ್ನು ನಾವು ಕಾಣಬಹುದು. ಕೆಲವು ದೇವಾಲಯಗಳಲ್ಲಿ ಮಾನವನ ದೇಹಕ್ಕೆ ಈ ಪಕ್ಷಿಯ ತಲೆಯನ್ನು ನಿರೂಪಿಸಲಾಗಿದೆ. ಅಂದರೆ ಕುತ್ತಿಗೆಯ ಮೇಲೆ ಗರುಡ ಪಕ್ಷಿಯ ಎರಡು ತಲೆಗಳಿವೆ. ಸೂಕ್ಷ್ಮವಾಗಿ ಗಮನಿಸಿದರೆ ಈ ದೈತ್ಯ ಪಕ್ಷಿ ರಾಕ್ಷಸನನ್ನು, ಆನೆಗಳನ್ನು ನುಂಗೋದಿಕ್ಕೆ ಎತ್ತುಕೊಂಡು ಹೋಗ್ತಾ ಇದೆ ಅನ್ನೋದು ಕಾಣಿಸುತ್ತೆ. ಅರ್ಥಾತ್ ಹದ್ದು ಬೇಟೆಯಾಡುವಾಗ ಹಿಲಿಗಳನ್ನು ಹೇಗೆ ಹೊತ್ತುಕೊಂಡು ಹೋಗುತ್ತೋ, ಹಾಗೆ ದೈತ್ಯ ಜೀವಿಗಳಾದಂತಹ ಆನೆ ಮತ್ತು ರಾಕ್ಷಸ ಸ್ವರೂಪ ವ್ಯಕ್ತಿಗಳನ್ನು ಕೇವಲ ತನ್ನ ಕಾಲ ಉಗುರುಗಳಲ್ಲೇ ಎತ್ತಿಕೊಂಡು ಹೋಗ್ತಾ ಇರೋದನ್ನು ನಾವಿಲ್ಲಿ ಕಾಣಬಹುದು. ಕ್ರಿಸ್ತಶಕ 969 ಚಾಲುಕ್ಯದ ಅರಸರುಗಳು ಹಾಗೂ ಮಹಾಮಂಡಲೇಶ್ವರ, ಚಾವುಂಡರಾಯ ಅರಸ, ಹೀಗೆ ಅಂದಿನ ಕಾಲದ ದೇವಾಲಯಗಳಲ್ಲಿ ಇದರ ಚಿತ್ರವನ್ನು ಸಹ ಕೆತ್ತುತ್ತಾ ಇದ್ರು ಅನ್ನೋದನ್ನು ಸೂಚಿಸಲಾಗಿದೆ. ಸ್ನೇಹಿತರೆ, ಮೈಸೂರು ಅರಸರ ರಾಜ್ಯ ನಿರ್ಮಾಣದೊಂದಿಗೆ ಈ ಲಾಂಛನ ಜೊತೆಗೂಡಿ ಬಂದಿದೆ, ಮತ್ತು ಇಂದಿನ ನಮ್ಮ ಕರ್ನಾಟಕ ರಾಜ್ಯದ ಲಾಂಛನದಲ್ಲಿಯೂ ಸಹ ಇದು ಮುಂದುವರಿಯುತ್ತಲೇ ಬಂದಿದೆ. ಸಾಕಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಚಿಹ್ನೆ ಬೇರೆ ಬೇರೆ ದೇಶಗಳಲ್ಲೂ ಸಹ ಮನ್ನಣೆಯನ್ನು ಪಡೆದಿದೆ ಅಂತ ತಿಳಿಸ್ತಾಗ್ತಾ ಇದೆ. ಕ್ರಿಸ್ತಪೂರ್ವ 1000 ವರ್ಷದ ಹಿಂದೆ ಹಿಟ್ನೈಟ್ ಕಲಾಕ್ಷೇತ್ರದಲ್ಲಿ ಈ ಗಂಡ ಬೇರುಂಡ ಪಕ್ಷಿಯ ಶಿಲಾವಿನ್ಯಾಸಗಳೂ ಇವೆ. ಈಜಿಪ್ಟ್ ಮತ್ತು ಅಸ್ಸಿಯಾಗಳು ಇದನ್ನು ಫಲದ ಚಿಹ್ನೆ ಅಂತ ಗುರುತಿಸ್ತಿದ್ವು ಅಂತ ತಿಳಿಸಲಾಗಿದೆ. ಸಿಥಿಯನ್, ರಷ್ಯಾ, ಜರ್ಮನಿ ಇಂತಹ ರಾಷ್ಟ್ರಗಳಲ್ಲಿ ಇದನ್ನು ದೇವತಾ ಪಕ್ಷಿ ಅಂತ ಕೂಡ ನಂಬುತ್ತಾ ಇದ್ದಾವೆ ಅಂತ ತಿಳಿಸ್ತಾಗಿದೆ. ಇನ್ನು ನಾವೆಲ್ಲರೂ ಇತಿಹಾಸವನ್ನು ನೋಡೋದಾದರೆ, ಋಗ್ವೇದದ ಕಾಲದಲ್ಲಿ ಬರ್ತಕ್ಕಂಥ ಎರಡು ಹಕ್ಕಿಗಳು, ವಿಷ್ಣು ಹಿರಣ್ಯಕಶಪವನ್ನು ಕೊಲ್ಲೋದಿಕ್ಕೆ ನರಸಿಂಹ ಅವತಾರವನ್ನು ಎತ್ತಿ ಬರ್ತಾನೆ. ಈ ರೀತಿ ಬಂದ ಮೇಲೆ ಹಿರಣ್ಯಕಶಪನ ಸಂಹಾರವಾಗುತ್ತೆ. ನಂತರ ಅವನ ನರಸಿಂಹ ಅವತಾರವು ತಾಳ್ಮೆಯಿಂದ ಇರಲಾಗದ ಸ್ಥಿತಿ ತಲುಪುತ್ತೆ. ಈ ಅವತಾರವನ್ನೆತ್ತಿದ ವಿಷ್ಣು ಎಲ್ಲಿ ಭೂಲೋಕದಲ್ಲೇ ಉಳಿದು ಬಿಡ್ತಾನೋ ಅನ್ನೋ ಕಾರಣಕ್ಕೆ ದೇವತೆಗಳು ಶಿವನ ಹತ್ತಿರ ಹೋಗಿ ಪ್ರಾರ್ಥಿಸ್ತಾರೆ ಅಂತ ಹೇಳಲಾಗುತ್ತೆ. ಆಗ ಶಿವ ಶರಭ ಅವತಾರವನ್ನು ಎತ್ತಿ ನರಸಿಂಹನನ್ನು ಎದುರಿಸ್ತಾನೆ. ಈ ಶರಭನನ್ನು ಮತ್ತೆ ಶಾಂತಗೊಳಿಸೋದಕ್ಕೆ ದೇವತೆಗಳು ಎಲ್ಲಿ ಹೋಗೋದು ಅಂತ ಕಂಗಾಲಾದಾಗ, ಶಿವ ಮತ್ತು ಇಬ್ಬರ ಸಮ್ಮಿಶ್ರಣದಿಂದ ವಿಷ್ಣು ಗಂಡ ಬೇರುಂಡ ಎನ್ನುವ ಅವತಾರವನ್ನು ತಾಳ್ತಾನೆ ಅಂತ ಹೇಳಲಾಗುತ್ತೆ. ಆದ್ದರಿಂದಲೇ ಇಲ್ಲಿ ದೇಹ ಒಂದೇ ಆದರೂ ತಲೆ ಮಾತ್ರ ಎರಡು ಇವೆ ಅನ್ನೋದು ನಮಗೆ ತಿಳಿದು ಬರುತ್ತೆ ಸ್ನೇಹಿತರೆ. ಅರ್ಥಾತ್ ಶಿವ ಮತ್ತು ವಿಷ್ಣು ಒಂದೇ ದೇಹದಲ್ಲಿ ಎರಡು ಬೇರೆ ಬೇರೆ ತಲೆಯನ್ನು ಹೊತ್ತು ಬರ್ತಾರೆ. ಕೆಲವರು ಶಿವನ ಆರಾಧಕರು, ಶಿವ ಮಾತ್ರ ಹೆಚ್ಚು, ಆತ ಎಲ್ಲರಿಗಿಂತ ದೊಡ್ಡವನು ಅಂತ ತಿಳಿದುಕೊಂಡ್ಬಿಟ್ಟಿರ್ತಾರೆ. ವಿಷ್ಣು ಭಕ್ತರು ವಿಷ್ಣುನೇ ಎಲ್ಲರಿಗಿಂತ ದೊಡ್ಡವನು ಅನ್ನೋದು ಅವರ ಭಾವನೆಯೂ ಕೂಡ ಆಗಿರುತ್ತೆ. ಶಿವನ ಶರಭ ಅವತಾರವನ್ನು ತಣ್ಣಗಾಗಿಸೋದಕ್ಕೆ ವಿಷ್ಣು ಬಂದದ್ದು ಅಂತ ಹೇಳ್ತಾರೆ. ವಾಸ್ತವ ಏನಂದರೆ ಇಬ್ಬರ ಶಕ್ತಿ ಸಾಮರ್ಥ್ಯವು ಒಂದೇ ಸ್ನೇಹಿತರೆ. ಇಲ್ಲಿ ನಾವು ನಮ್ಮ ವ್ಯಾಮೋಹಕ್ಕೆ, ಪ್ರೀತಿಯಿಂದ ಅದು ಹೆಚ್ಚು ಇದು ಕಡಿಮೆ ಅನ್ನೋ ಭಾವನೆಯಿಂದ ನಮ್ಮ ನಮ್ಮ ದೇವತೆಗಳನ್ನು ನಾವು ಸಮರ್ಥಿಸಿಕೊಳ್ತೀವಿ ಅಷ್ಟೇ. ಇಬ್ಬರ ಮಿಲನದಿಂದ ಮಹಿಷಿಯ ಸಂಹಾರಕ್ಕೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಜನನ ಹೇಗೆ ಕಾರಣ ಆಗುತ್ತದೋ ಹಾಗೆ ಇದು ಸಹ. ಅದೇನೇ ಇರಲಿ ಸ್ನೇಹಿತರೆ, ಅದು ಪುರಾಣದ ಕತೆ. ಇನ್ನು 12ನೇ ಶತಮಾನದಲ್ಲಿ ಹೊಯ್ಸಳರ ಅರಸರು ಕೂಡ ಇದನ್ನು ದೇವಾಲಯಗಳಲ್ಲಿ ಶಿಲ್ಪ ಕೆತ್ತನೆಗಳಲ್ಲಿ ತೋರಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಹಾಗೂ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಅಚ್ಯುತರಾಯನು ಚಿನ್ನಾಭರಣಗಳಲ್ಲಿ ಇದರ ಮುದ್ರೆಯನ್ನು ಲೇಪಿಸ್ತಾ ಇದ್ದ ಅಂತ ಕೂಡ ಹೇಳಲಾಗುತ್ತೆ. ಈ ವಿಜಯನಗರ ಪತನವಾದ ನಂತರ ನಮ್ಮ ಮೈಸೂರು ಪ್ರಾಂತ್ಯ ಇದನ್ನು ಬಳಕೆಗೆ ತಂದಿದೆ.
ಸ್ನೇಹಿತರೆ, ಅಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಇಡೀ ವಿಶ್ವದಲ್ಲಿ ಅತ್ಯಂತ ಸುಸಂಸ್ಕೃತ, ಸಾಂಪ್ರದಾಯಿಕ ಹಾಗೂ ಅತಿ ಶ್ರೀಮಂತ ನಗರವಾಗಿತ್ತು ಅನ್ನೋದು ನಮಗೆಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರವೇ ಆಗಿದೆ. ಅದು ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿತ್ತು. ಇದು ಈ ಪ್ರಪಂಚದ ಎರಡನೇ ಅತಿದೊಡ್ಡ ಶ್ರೀಮಂತ ನಗರವೂ ಆಗಿತ್ತು. ಆದ್ದರಿಂದಲೇ ಅಲ್ಲಿ ಚಿನ್ನಾಭರಣಗಳನ್ನು ಸೇರಿನಲ್ಲಿ ಅಳೆಯಲಾಗ್ತಾ ಇತ್ತು ಅನ್ನೋದನ್ನು ನಾವು ಕೇಳಿದ್ದೇವೆ. ಈ ಮಾತು ಸತ್ಯ ಸಹ. ಆ ಸಂದರ್ಭದಲ್ಲಿ ಅಂದರೆ 1600ರ ಆಸುಪಾಸಿನಲ್ಲಿ ಮೈಸೂರು ಅರಸರು ವಿಜಯನಗರದ ಎರಡು ವೈಶಿಷ್ಟ್ಯತೆಗಳನ್ನು ಈಗಲೂ ಉಳಿಸಿಕೊಂಡು ಬಂದಿದ್ದಾರೆ ಮತ್ತು ಈಗಲೂ ಅದನ್ನು ಸಾಂಸ್ಕೃತಿಕವಾಗಿ ನಡೆಸಿಕೊಂಡು ಕೂಡ ಹೋಗ್ತಾ ಇದ್ದಾರೆ. ಈ ವಿಜಯನಗರದ ಸಂಸ್ಕೃತಿಗಳಲ್ಲಿ ಎರಡು ಅದ್ಭುತವಾದಂತಹ ಸಂಸ್ಕೃತಿಗಳನ್ನು ಮೈಸೂರು ನಗರಕ್ಕೆ ಬಳುವಳಿಯಾಗಿ ತಂದಿದ್ದಾರೆ ನಮ್ಮ ಮೈಸೂರು ಅರಸರು. ಅದರಲ್ಲಿ ಒಂದು ಗಂಡು ಬೇರುಂಡದ ಲಾಂಛನ, ಮತ್ತೊಂದು ನಾವೆಲ್ಲರೂ ನಾಡ ಹಬ್ಬ ಅಂತ ಆಚರಿಸ್ತಕ್ಕಂಥ ದಸರಾ. ಅದೇನೇ ಇರಲಿ ಸ್ನೇಹಿತರೆ, ನಮ್ಮ ನಾಡಿನಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯಿಂದ ಅಂದಿನಿಂದ ಇಂದಿನವರೆಗೂ ಕಾಪಾಡಿಕೊಂಡು ಬಂದಿರತಕ್ಕಂಥ ಕೆಲವು ಕುರುಹುಗಳು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ವಿಸ್ಮಯ. ವಿಜಯನಗರ ಸಾಮ್ರಾಜ್ಯವು ಅಂದು ಆಡಳಿತ ನಡೆಸಿ ಗೆದ್ದು ಪತನವಾಯಿತು. ಆದರೆ ಈ ಮೈಸೂರು ಪ್ರಾಂತ್ಯ ಇದು ಸೋತೂ ಸೋಲದಂತೆ ಗೆದ್ದು ತೋರಿಸಿದೆ. ಆದ್ದರಿಂದಲೇ ನಾವು ಇಂದು ಈ ಅರಮನೆ, ಸಂಸ್ಕೃತಿ, ನಗರದ ವೈಭೋಗವನ್ನು ಕಣ್ತುಂಬಿಕೊಳ್ತಾ ಇದ್ದೇವೆ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.